ಸೊ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಒಳ್ಳೆಯ ಗೆಳೆಯ ರಕ್ಷಿತ್ ಶೆಟ್ಟಿಯವರ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾನ ನೋಡ್ಕೊಂಬಂದೆ. ಬಹಳ ಖುಷಿ ಕೊಟ್ಟಂಥ ಸಿನಿಮಾ. ಅಂದರೆ ಆ ಟೈಟಲ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಹೇಮಂತ್ ರಾವ್ ಅನ್ನೋದು ಬಹಳ ಖುಷಿ ಕೊಡುವಂಥ ವಿಚಾರ. ಯಾಕಂದರೆ ಸಪ್ತಸಾಗರದಾಚೆ ಎಲ್ಲೋ ಅನ್ಬೇಕಾದ್ರೆ ಒಂದು ದೊಡ್ಡ ಗ್ಯಾಪ್ ಇರುತ್ತೆ. ಸೊ ಆ ಸಪರೇಷನ್ನು ಜೊತೆಗೆ ಪ್ರೀತಿ ಅದು ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಯಾವಾಗಲೂ ಸಿನಿಮಾ ನೋಡ್ಬೇಕಾದ್ರೆ ಅನ್ಕೋತಾ ಇದ್ದೆ, ಅಂದರೆ ನಮ್ಮಲ್ಲಿ ಯಾಕೆ ಸಿನಿಮಾಗಳಲ್ಲಿ ಪೋಯೆಟ್ರಿ ಆಗಿ ಕಾಣಿಸಲ್ಲ, ತುಂಬ ಕಮ್ಮಿ ಸಿನಿಮಾಗಳಲ್ಲಿ ಆ ಪೋಯೆಟ್ರಿಯ ಕ್ವಾಲಿಟಿ ಇರುತ್ತೆ ಅಥವಾ ಒಂದು ಒಳ್ಳೆಯ ನೋವೆಲನ್ನು ಓದಂಥ ಫೀಲ್ ಇರುತ್ತೆ ಅಂತ. ಐ ಥಿಂಕ್ ಈ ಸಿನಿಮಾದಲ್ಲಿರುವಂಥ ಅನುಭವ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಜೊತೆಗೆ ನನ್ನ ಪ್ರಿಯ ಗೆಳೆಯ ರಕ್ಷಿತ್ ಶೆಟ್ಟಿಯವರು ಆ್ಯಕ್ಟ್ ಮಾಡಿರುವಂಥ ರೀತಿ, ಅವರ ಕಣ್ಣು, ಅವರ ಮುಖ ಆ್ಯಂಡ್ ಅವರ ಭಾವ ಭಂಗಿ ಎಲ್ಲದೂ ಕೂಡ ಮನುವಾಗಿ ಕಾಡುತ್ತೆ. ಜೊತೆಗೆ ರುಕ್ಮಿಣಿ ವಸಂತ್ ಎಂಥ ಒಳ್ಳೆ ಫೈಂಡ್ ಕನ್ನಡಕ್ಕೆ, ಅಂದರೆ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅವರು, ಬಟ್ ಈ ಸಿನಿಮಾದಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ತೋರಿಸ್ತಾರೆ ಎಷ್ಟು ಒಳ್ಳೆ ನಟಿ ಅಂತ. ಆ್ಯಂಡ್ ಚರಣ್ ರಾಜ್ ಅವರಿಗೆ ಎಂಥ ಒಳ್ಳೆ ಮ್ಯೂಸಿಕ್ ಸರ್, ಆ್ಯಂಡ್ ಅದ್ವೈತ್ ಗುರುಮೂರ್ತಿ ಆ್ಯಂಡ್ ಉಲ್ಲಾಸ್ ಹೈದೂರ್ ಎಲ್ರಿಗೂ ದೊಡ್ಡ ನಮಸ್ಕಾರ ಒಬ್ಬ ಕನ್ನಡದ ಪ್ರೇಕ್ಷಕನಾಗಿ. ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ತಂದಿದ್ದಕ್ಕೆ. ಆ್ಯಂಡ್ ಅಕ್ಟೋಬರ್ 20ಕ್ಕೆ ಸೈಡ್ ಬಿ ಬರ್ತಾ ಇದೆ, ದಯವಿಟ್ಟು ನೋಡಿ ಸಪ್ತಸಾಗರದಾಚೆ ಎಲ್ಲೋ. ಆದಷ್ಟು ಬೇಗ ಥಿಯೇಟ್ರಿಗೆ ಬನ್ನಿ. ಥ್ಯಾಂಕ್ ಯು.